ಸುಟ್ಟ ಗಾಯ ಏನು ಊಣ ಆಗೋದಿಲ್ಲ ಕಲೆ ಆಗೋದಿಲ್ಲ ಸರಿಯಾಗಿ ಊಣ ಆಗ್ತದೆ ಕೂಡಲೇ ಇಲ್ಲಿ ಬಂದು ಔಷಧಿ ಮಾಡ್ಕೊಂಡು ಅವನಿಗೆ ಹಚ್ಚೋಕೆ ಇವರೇ ಬಂದಿದ್ದಾರೆ ಆ ಹುಡುಗ ಈಗ ಪರ್ಫೆಕ್ಟ್ ಆಗಿದ್ದಾನೆ ಸುಟ್ಟ ಕಲೆ ಇಲ್ಲ ಕೆಂಪು ಬಿಳಿ ಕಲೆ ಇಲ್ಲ ಏನೂ ಇಲ್ಲ ನಾನು ಸಾಮಾನ್ಯ 40 ವರ್ಷದಿಂದ 40 45 ವರ್ಷದಿಂದ ಇದೇ ನಾಟಿ ಔಷಧಿ ಸುಟ್ಟ ಹೋದದ್ದಕ್ಕೆ ಮಾಡಿ ಕೊಡ್ತಾ ಇದ್ದೇನೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ನಮ್ಮಲ್ಲಿ ಬಂದಿದ್ರು ನಾನು ಅವರನ್ನ ಸರಿಯಾಗಿ ಕರೆಕ್ಟ್ ಗುಣ ಮಾಡಿ ಕಳಿಸಿದ್ದೇನೆ ಒಂದು ತಿಂಗಳೊಳಗೆ ನನ್ನ ಹೆಸರು ನರಸಿಂಹ ಪೂಜಾರಿ ಅಂತ ವಡ್ಡರ್ಸೆ ನಾನು ಸಾಮಾನ್ಯ 40 ವರ್ಷದಿಂದ 40 45 ವರ್ಷದಿಂದ ಇದೇ ನಾಟಿ ಔಷಧಿ ಸುಟ್ಟ ಹೋದದ್ದಕ್ಕೆ ಮಾಡಿ ಕೊಡ್ತಾ ಇದ್ದೇನೆ ಎಷ್ಟೋ ಜನ ಬಂದು ತಕೊಂಡು ಹೋಗ್ತಾ ಇದ್ದಾರೆ ನೀವು ಇದು ನಾಟಿ ಔಷಧಿ ಮಾಡೋದು ಹೇಗೆ ಕಲ್ತ್ರಿ ನಾನು ನಮ್ಮ ಹಿರಿಯವರಿಂದ ನಾನು ಮಾಡಲಿಕ್ಕೆ ಕಲ್ತದ್ದು ಹಿರಿಯವರು ನಮ್ಮಮ್ಮ ಅಜ್ಜ ಮಾಡ್ತಾ ಇದ್ದೀರಿ ಅದನ್ನ ನೋಡಿ ನಾನು ಕಲ್ತ್ಕೊಂಡು ಅದನ್ನ ಮಾಡ್ತಾ ಇದ್ದೇನೆ ಅದನ್ನೇ ಮುಂದುವರಿಸ್ತಾ ಇದ್ದೇನೆ ನೀವು ಔಷಧಿ ಎಲ್ಲ ಯಾವುದಕ್ಕೆ ಕೊಡ್ತಿದ್ರಿ ಸುಟ್ಟ ಗಾಯಕ್ಕೆ ಮಾತ್ರ ಸುಟ್ಟ ಗಾಯ ಏನು ಊಣ ಆಗೋದಿಲ್ಲ ಕಲೆ ಆಗೋದಿಲ್ಲ ಸರಿಯಾಗಿ ಗುಣ ಆಗ್ತದೆ ವಿಷಯ ಹೇಳಬಹುದಾ ಯಾರಾದರೂ ಒಬ್ಬರು ತುಂಬಾ ಇದ್ರಾಗಿ ಬಂದವರು ಅವರಿಗೆ ಗುಣ ಮಾಡಿ ಕಳಿಸಿದ್ರು ಯಾರಾದರೂ ಇದ್ದಾರಾಗೆ ರಾಗವಲ್ಸೆ ಅಂತ ಅವರು ಸುಟ್ಟೋದದ್ದಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಮತ್ತೆ ಎರಡನೇ ಅಲ್ಲಿ ಸರಿ ಗುಣ ಆಗದೆ ನಮ್ಮಲ್ಲಿ ಬಂದಿದ್ರು ನಾನು ಅವರನ್ನ ಸರಿಯಾಗಿ ಕರೆಕ್ಟ್ ಗುಣ ಮಾಡಿ ಕಳಿಸಿದ್ದೇನೆ ಒಂದು ತಿಂಗಳೊಳಗೆ ನೀವು ಯಾರಿಗಾದ್ರೂ ಈ ನಾಟಿ ವೈದ್ಯ ಹೇಳಿಕೊಡ್ತಿದ್ದೀರಾ ನನ್ನ ಮಗಳಿಗೆ ಇದನ್ನ ಹೇಳಿಕೊಡ್ತಾ ಇದ್ದೆ ಅವರು ಮಾಡ್ಲಿಕ್ಕೆ ಕಲ್ತಿದ್ದಾರೆ ಈಗ ಇನ್ನು ಮುಂದೆ ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು ನನಗೆ ಈಗ ಏಜ್ ಆಯ್ತು 82 ಇಯರ್ ಸುಟ್ಟ ಗಾಯಕ್ಕೆ ನಾಟಿ ಔಷಧಿ ಎಲ್ಲ ಕೊಡ್ತಾರೆ ಅವರು ಆ ತಿಳಿದ ಮಟ್ಟಿಗೆ ಒಂದು 35-40 ವರ್ಷದಿಂದ ಕೊಡ್ತಿದ್ದಾರೆ ಅದಕ್ಕೂ ಮುಂಚೆಯಿಂದ ಇವರು ಔಷಧಿ ಕೊಡ್ತಿದ್ರು ಮುಂಚೆಯೂ ಹಿಂದಿನವ್ರು ಇವ್ರ ಹಿಂದಿನವರು ಕೊಡ್ತಿದ್ರು ಈಗ ಇವರು ಕೊಡ್ತಿದ್ರು ಇವ್ರ ಮಗಳು ಕೊಡ್ತಾರೆ ನಾವು ಒಂದು 2-3 ಜನ ಕರ್ಕೊಂಬಂದು ಇವ್ರ ಹತ್ರ ತೋರಿಸಿದ್ದೇನೆ ಒಬ್ಬ ಅಂತೂ ಗ್ಯಾಸ್ ಸಿಲಿಂಡರ್ ಬಸ್ಟ್ ಆಗಿ ಅವನಿಗೆ ಬೆಂಕಿ ಇಟ್ಕೊಂಡು ಪೂರ್ತಿ ಪೂರ್ತಿ ಅಂತ ಹೇಳಿದ್ರೆ ಪೂರ್ತಿ ಏನೂ ಇಲ್ಲ ಆದಿ ಮಾನವನ ಮನೆ ಈ ರೀತಿ ಬಂದಿದ್ದ ಅವನಿಗೆ ಅಲ್ಲಿ ಯಾವುದೋ ಹೈಟೆಕ್ ಆಸ್ಪತ್ರೆಲೆಲ್ಲ ಅಡ್ಮಿಟ್ ಮಾಡಿದ್ರು ಅವರು ತೊಡೆ ಚರ್ಮ ಎಲ್ಲ ಹಚ್ಚಿ ಮತ್ತು ವಿಕಾರ ಆದ ಹಿಂಗಾದ ಇದು ಹೀಗಾದ ನಂತರ ನಾವು ಒಂದು 8 ದಿವಸ ಮೇಲೆ ಅವನು ಡಿಸ್ಚಾರ್ಜ್ ಮಾಡ್ಕೊಂಬಂದ್ರೆ ಮನೆಗೆ ನಾವು ಅಲ್ಲ ಜೊತೆಗೆ ಅಡುಗೆ ಹೋಗೋರು ಅಕಸ್ಮಾತ್ ಆಗಿ ನಾವು ನಮ್ಮ ಕಾಮಕ್ಕೆ ಹೋದೆ ಕಾಮಕ್ಕೆ ಹೋದಲ್ಲಿ ಆ ಹುಡುಗನ ಕಂಡು ನನಗೆ ಹೆದರಿಕೆ ಆಯ್ತು ಸೀದಾ ಬಂದು ಇವ್ರ ಹತ್ರಕ್ಕೆ ಹಿಂದೆ ಪೂಜಾರಿ ಒಬ್ಬನ ಹುಡುಗನ ಹಿಂಗೆ ಹಿಂಗೆ ಆಯ್ತು ಒಂದು ಔಷಧಿ ಕೊಡೋಕಾಗ್ತ ಕೂಡಲೇ ಇಲ್ಲಿ ಬಂದು ಔಷಧಿ ಮಾಡ್ಕೊಂಡು ಅವನಿಗೆ ಹಚ್ಚೋಕೆ ಇವರೇ ಬಂದಿದ್ದೆ ಆ ಹುಡುಗ ಈಗ ಪರ್ಫೆಕ್ಟ್ ಆಗಿದ್ದಾನೆ ಸುಟ್ಟ ಕಲೆ ಇಲ್ಲ ಕೆಂಪು ಬಿಳಿ ಕಲೆ ಇಲ್ಲ ಏನೂ ಇಲ್ಲ ಇನ್ನೊಬ್ಬರು ಹೆಬ್ರಿಯವರು ಈ ಮನೆಗಳಿಗೆ ಈ ಪಕ್ಕಾಸಿಗಳಿಗೆ ಗೋಯ್ಬಿಟ್ಟು ಎಣ್ಣೆ ಹೊಡೆದಿದ್ದಾರೆ ಅವ್ರು ಹೇಗೆ ಕೂತ್ಕೊಂಡು ಎಣ್ಣೆ ಹೊಡಿತಾ ಹೊಡಿತಾ ಬರುವಾಗ ಈ ಬಟ್ಟೆ ಎಲ್ಲ ಹರಿದೋಯ್ತು ಹರಿದೋಗಿ ಬರೇ ಚರ್ಮ ಸುಟ್ಟೆ ಹೋಯ್ತು ಆ ಗೋಯ್ಬಿಟ್ಟ ಸೊನೆ ತಾಗಿ ಅದು ಪೂರ್ತಿ ಅಲ್ಲಿ ಇಲ್ಲಿ ಅಂತ ಹೇಳುವಂಗಿಲ್ಲ ಅದು ಕಡೆಗೆ ಇವ್ರ ಹತ್ರ ಔಷಧಿ ಮಾಡಿ ನಮ್ಮ ಹೆಂಡತಿ ತಗೊಂಡು ಅಲ್ಲಿ ಕೊಟ್ಟು ಹಚ್ಚಿದ್ದಾರೆ ಇವಾಗ ಕರೆಕ್ಟ್ ಆಗಿದ್ದಾರೆ ಮತ್ತೊಬ್ಬರು ಇಲ್ಲಿ ಕಾರ್ಕಳದಲ್ಲಿ ಸುರೇಂದ್ರ ಹೊರಟ್ರು ಅಂತೇಳಿ ಅವರು ಈ ದನಿನ ಕರೆಯ ಮಿಷಿನಿಗೆ ಕುದಿಯೋ ನೀರು ತಗೊಂಬಂದ್ರು ಆ ಮಿಷಿನ್ ಅನ್ನು ಅದ್ರೊಳಗೆ ಮುಳಿಸ್ಬೇಕು ಅದು ಮುಳಿಸುವಾಗ ತರ ತಪ್ಪಿ ಆಯ್ತು ಇವರು ಆ ಬಕೆಟ್ ಒಳಗೆ ಬಿದ್ದರು ಅಗಲ ಪಾತ್ರ ಅದ ಹೀಗೆ ಬಿದ್ದರು ಬಿದ್ದವರಿಗೆ ಈಗ ಇದಿಷ್ಟು ಏನೂ ಇಲ್ಲ ಏನಿಲ್ಲ ಅಂದ್ರೆ ಏನೂ ಇಲ್ಲ ಕೆಂಪು ಚರ್ಮ ಕಡೆಗೆ ಅವ್ರಿಗೆ ನಮ್ಮ ಫೋನ್ ನಂಬರ್ ತಗೊಂಡು ಇಂಥ ಕಡೆ ಔಷಧಿ ಕೊಡ್ತಾರಲ್ಲ ಬರಲಕ್ಕ ಕೇಂದ್ರು ಆಗಲೇ ನಾವು ಇವರನ್ನ ಕೇಂತು ಬನ್ನಿ ಅಂತ ಹೇಳಿದ್ರು ಅವ್ರು ಬಂದರು ಇವರು ಔಷಧಿ ಮಾಡಿ ಕೊಟ್ಟರು ಈಗ ಪರ್ಫೆಕ್ಟ್ ಆಗಿದ್ದಾರೆ ಜನ ಏನೂ ಒಂದು ಸುಟ್ಟ ಕಲೆ ಇಲ್ಲ ಇನ್ನೊಂದು ಗುಂಡುಮೆ ಇಲ್ಲಿ ಮಂಟಪಾಯ ಹೋಟ್ಲ್ ಹಿಂದಗಡೆ ವಿಷ್ಣುಮೂರ್ತಿ ದೇವಸ್ಥಾನ ಅಂತೇಳಿ ಅವ್ರು ಬೆಂಗಳೂರಲ್ಲಿ ಇರೋರು ಅವ್ರ ಅಪ್ಪನೋ ಅಮ್ಮನ ಯಾರೋ ತೀರಿ ಹೋಗಿದ್ರು ಅವರು ಅಣ್ಣ ತಮ್ಮ ಎಲ್ಲ ಬಂದಿದ್ರು ಅದರಾಗೆ ಇಬ್ಬರಿಗೂ ಬಿಸಿನೀರು ಬಿದ್ದು ಮಕ್ಕಳಿಗೆ ಕುದಿಯೋ ಬಿಸಿನೀರು ತೆಗೆದಿಟ್ಟದ್ದು ತೆಗೆದಿಡೋಕೆ ಹೋದ್ದು ಮಕ್ಕಳು ಬಂದು ದೂಡಿದ್ರು ಇವ್ರ ಅಣ್ಣ ತಮ್ಮನ ಮೇಲೆ ಬಿತ್ತದ್ದು ಅದರಾಗ ಒಬ್ಬರನ್ನ ಇಲ್ಲಿ ಕರ್ಕೊಂಬಂದು ಇವ್ರು ಔಷಧಿ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿದ್ದಾರೆ ಇನ್ನೊಬ್ಬರು ಆಸ್ಪತ್ರೆ ತಗೊಂಡು ಹಾಕಿದ್ರು ಅವರಿಗೆ ಇವ್ರ ರೀತಿ ಗುಣ ಆಗಲಿಲ್ಲ ಆ ಮೈ ಚರ್ಮ ಎಲ್ಲ ಹಾಗಾಗಿ ಕಜ್ಜಿನ ಮನೆ ಕಂಡಿತ್ತು
ಇದಾರೆ ಈಗ ಬೆಂಗಳೂರಲ್ಲಿ ಇದ್ದಾರೆ ಒಬ್ಬರಿಗೆ ಕರೆಕ್ಟ್ ಆಗಿದೆ ಒಬ್ಬರಿಗೆ ಹಾಗೆ ಇದೆ ಇದಿಷ್ಟು ನಾವು ಇವ್ರತ್ರ ಕರ್ಕೊಂಬಂದು ಔಷಧಿ ಕೊಟ್ಟಿದ್ದೇವೆ ಕರೆಕ್ಟ್ ಆಗಿದೆ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ.